ಹೆಸರು ಉದ್ದು ಖರೀದಿಗೆ ರಾಜ್ಯ ಸರ್ಕಾರ ಮಧ್ಯಪ್ರವೇಶಿಸಲಿ ವಿಧಾನ ಪರಿಷತ್ ವಿರೋಧ ಪಕ್ಷದ ನಾಯಕ ಈಶ್ವರಪ್ಪ ಒತ್ತಾಯ ತನ್ನ ಮನೆಗೆ ತಾನೇ ಕನ್ನ ಹಾಕಿ ಪೊಲೀಸ್ ಅತಿಥಿಯಾದ ಭೂಪ ಬಂಧಿತನು ಜಗತ್ ಬಡಾವಣೆಯ ಧರ್ಮರಾಜ್ ಎಂದು ಎಸ್ಪಿ ಮಾಹಿತಿ ಅಪೇಕ್ಷಿಸಿದ ಕ್ಷೇತ್ರದಲ್ಲಿ ಗಣನೀಯ ಸಾಧನೆ ಮಾಡಿದವರನ್ನು ಗುರುತಿಸಿ ಗೌರವಿಸುವುದು ಉತ್ತಮ ಸಂಸ್ಕೃತಿಯ ಪ್ರತೀಕ ಶ್ರೀಶಾನ್ ಬಸವೇಶ್ವರ ವಿದ್ಯಾವರ್ಧಕ ಸಂಘದ ಕಾರ್ಯದರ್ಶಿ ಬಸವರಾಜ್ ದೇಶ್ಮುಖ ಅಭಿಪ್ರಾಯ ಗುಲ್ಬರ್ಗಾ ವಿಶ್ವವಿದ್ಯಾಲಯ ಕಲಬುರಗಿಯ 38ನೇ ಸಂಸ್ಥಾಪನಾ ದಿನಾಚರಣೆ ಕೊನೆಯ ಮೂರನೇ ದಿನದ ವಸ್ತು ಪ್ರದರ್ಶನದಲ್ಲಿ ಹಲವು ವಿಭಾಗದವರು ಭಾಗಿ ಸೆಪ್ಟೆಂಬರ್ 15 ರಂದು ಸೂಕ್ಷ್ಮಜೀವಿ ತಂತ್ರಜ್ಞಾನ ವಿಚಾರ ಸಂಕಿರಣ ಕಲಬುರಗಿಯ ಸೇಡಂ ರಸ್ತೆಯ ಸರ್ಕಾರಿ ಮಹಾವಿದ್ಯಾಲಯದಲ್ಲಿ ಆಯೋಜನೆ ಮಾಜಿ ಕಾರ್ಮಿಕ ಸಚಿವ ದಿವಂಗತ ಸಿ ಗುರುನಾಥ್ ಮೂರ್ತಿ ಅನಾವರಣ ಸೆಪ್ಟೆಂಬರ್ 15 ರಂದು ಶಾಬಾದ್ ನಗರದಲ್ಲಿ ಕಾರ್ಯಕ್ರಮದ ಆಯೋಜನೆ ಲಿಂಗಾಯತ ಸಮಾಜದಲ್ಲಿ ಗೊಂದಲ ಮೂಡಿಸುತ್ತಿರುವ ನಡೆಖಂಡನೀಯ ಕಲಬುರಗಿ ಜಿಲ್ಲಾ ಮಠಾಧೀಶರ ಒಕ್ಕೂಟದಿಂದ ಅಸಮಾಧಾನ ತೋರ್ಪಡೆ ಮಾನವ ವಿರೋಧಿ ಮಯನ್ಮಾರ ಸರ್ಕಾರದ ವಿರುದ್ಧ ಪ್ರತಿಭಟನೆ ಮುಸ್ಲಿಂ ಮಹಿಳಾ ರಕ್ಷಣಾ ಸಂಘಟನೆ ನೇತೃತ್ವದಲ್ಲಿ ಬೃಹತ್ ರ್ಯಾಲಿ ಸಿದ್ಧಗಂಗಾ ಶ್ರೀಗಳನ್ನು ಮುಂದಿಟ್ಟುಕೊಂಡು ರಾಜಕಾರಣ ಮಾಡುವುದು ಸರಿಯಲ್ಲ ಬೆಂಗಳೂರು ಜ್ಞಾನಪೀಠದ ಜಗದ್ಗುರು ಚನ್ನಬಸವಾನಂದ ಸ್ವಾಮಿಗಳ ಹೇಳಿಕೆ ಸಮಯಕ್ಕೆ ಸ್ವಾಗತ ನಾನು ಅಶ್ವಿನಿ ಕೆಸರಟ್ಟಿ ಹೆಸರು ಉದ್ದು ಖರೀದಿಗೆ ರಾಜ್ಯ ಸರ್ಕಾರ ಮಧ್ಯಪ್ರವೇಶಿಸಲಿ ಎಂದು ಕೆಎಸ್ ಈಶ್ವರಪ್ಪ ಅವರು ಒತ್ತಾಯಿಸಿದ್ದಾರೆ ಹೆಸರು ಉದ್ದು ಬೆಳೆಗೆ ಮಾರುಕಟ್ಟೆಯಲ್ಲಿ ಬೆಲೆ ಕುಸಿದಿದ್ದು ಶೀಘ್ರ ರಾಜ್ಯ ಸರ್ಕಾರ ಮಧ್ಯಪ್ರವೇಶಿಸಿ ಖರೀದಿ ಕೇಂದ್ರಗಳನ್ನು ತೆರೆದು ಕೇಂದ್ರದ ಬೆಂಬಲ ಬೆಲೆಯಲ್ಲಿ ಖರೀದಿಸಲು ಮುಂದಾಗಲಿ ಎಂದು ವಿಧಾನ ಪರಿಷತ್ನ ವಿರೋಧ ಪಕ್ಷದ ನಾಯಕ ಕೆಎಸ್ ಈಶ್ವರಪ್ಪ ಅವರು ಒತ್ತಾಯಿಸಿದ್ದಾರೆ ಅವರು ಕಲಬುರಗಿ ನಗರದಲ್ಲಿ ಇಂದು ಸುದ್ದಿಗಾರರೊಂದಿಗೆ ಮಾತನಾಡುತ್ತಾ ಈ ವಿಷಯವನ್ನು ಪ್ರಸ್ತಾಪಿಸಿದರು ನಾನು ಹೇಳಕ್ಕೆ ಇಷ್ಟಪಡುತ್ತೇನೆ ಮುಖ್ಯಮಂತ್ರಿಗೆ ನೀವು ಮಾಡಿದಂತ ಪಾಪ ಸಾಕು ತಕ್ಷಣ ನಿಮ್ಮ ಪಾಪ ಕೂಡ ತುಂಬಿದೆ ನಾನು ಈ ಒಂದು ವೀರಶೈವ ಮತ್ತು ಲಿಂಗಾಯತ ಈ ಧರ್ಮಗಳ ಬಗ್ಗೆ ಈ ಜಾತಿ ಬಗ್ಗೆ ಗುಂಪುಗಾರಿಕೆ ಮಾಡಿ ತಪ್ಪು ಮಾಡಿದನೆ ರಾಜ್ಯ ಜನ ನನ್ನ ಕ್ಷಮಿಸಿ ಅಂತ ಕ್ಷಮೆ ಕೇಳಿಬಿಡಲಿ ಯಾವುದೇ ಅವರು ಈ ಷಡ್ಯಂತ್ರ ಕುತಂತ್ರ ಇದೆಯಲ್ಲ ಲಿಂಗಾಯತ ವೀರಶೈವ ಅಂತ ಬೇರ್ಪಡಿಸಿ ನಾನು ಯಡಿಯೂರಪ್ಪ ಮುಖ್ಯಮಂತ್ರಿ ಮಾಡಿ ತಪ್ಪಿಸ್ಬೋದು ಅಂತ ಕನಸಿನಲ್ಲೂ ಆಗಲ್ಲ ಅವರಿಗೆ ರಾಜ್ಯದ ಜನ ತೀರ್ಮಾನ ಮಾಡಿದರೆ ಭಾರತೀಯ ಜನತಾ ಪಾರ್ಟಿ ಕರ್ನಾಟಕ ರಾಜ್ಯದಲ್ಲಿ ಅಧಿಕಾರಕ್ಕೆ ಬರುತ್ತೆ ಯಡಿಯೂರಪ್ಪ ಮುಖ್ಯಮಂತ್ರಿ ಹಾಗೆ ಆಗ್ತಾರೆ ಸಿದ್ದರಾಮಯ್ಯನವರ ಕಲ್ಪನೆ ಏನಿದೆಯಲ್ಲ ಅವ್ರ ಕನಸಿನಿದೆಯಲ್ಲ ಅದು ನನಸಾಗಕ್ಕೆ ಸಾಧ್ಯ ಇಲ್ಲ ಆದರೆ ಅವರು ಈಗ ಮಾಡಿರೋಂಥ ತಪ್ಪೇನಿದೆಯಲ್ಲ ಅದನ್ನು ತಿದ್ಕೋಬೇಕು ಅವರು ಎಲ್ಲರೂ ಒಟ್ಟಿಗೆ ತಗೊಂಡೋಗಂಥ ಪ್ರಯತ್ನವನ್ನು ಒಬ್ಬ ರಾಜ್ಯದ ಮುಖ್ಯಮಂತ್ರಿ ಮಾಡಬೇಕು ಇದು ನನ್ನ ಒತ್ತಾಯ ಕೇಂದ್ರದ ನಮ್ಮ ರಾಷ್ಟ್ರೀಯ ಅಧ್ಯಕ್ಷರು ಮೊನ್ನೆ 3 ದಿನ ಬೆಂಗಳೂರು ಬಂದಂಥ ತಮ್ಮ ಸಂದರ್ಭ ತುಂಬ ಸ್ಪಷ್ಟವಾಗಿ ಹೇಳಿದ್ದಾರೆ ಕರ್ನಾಟಕ ರಾಜ್ಯದಲ್ಲಿ ನಾವು ಸರ್ವೆ ಮಾಡ್ತೇವೆ ಯಾರು ಕಾರ್ಯಕರ್ತರ ಮಧ್ಯೆ ಇದ್ದಾರೆ ಯಾರು ಜನರ ಮಧ್ಯೆ ಇದ್ದಾರೆ ಯಾರು ಚುನಾವಣೆಯಲ್ಲಿ ಗೆಲ್ತಾರೆ ಇದನ್ನು ಸರ್ವೆ ಮಾಡಿಕೊಂಡು ಅವ್ರಿಗೆ ನಾವು ಟಿಕೆಟ್ ಕೊಡ್ತೀವಿ ಇದು ಸ್ಪಷ್ಟವಾಗಿ ಮಾಡಿದ್ದಾರೆ ಅನಂತಕುಮಾರ್ ಹೆಗಡೆ ಕೇಂದ್ರ ಸಚಿವರಾಗ್ತಾರೆ ಅಂತ ಯಾರು ಗೊತ್ತಿತ್ತು ದೇಶದ ಹಿತದೃಷ್ಟಿಯಿಂದ ರಾಜ್ಯದ ಹಿತದೃಷ್ಟಿಯಿಂದ ಏನೇನು ಮಾಡಬೇಕು ತುಂಬ ಸ್ಪಷ್ಟವಾಗಿ ಎಲ್ಲದರಲ್ಲೂ ಯಶಸ್ವಿ ಆಗ್ತಿದ್ದಾರೆ ಉತ್ತರ ಪ್ರದೇಶದಲ್ಲಿ 178 180 ಇದಕ್ಕಿಂತ ಜಾಸ್ತಿ ಬಿಜೆಪಿ ಬರಲ್ಲ ಅಂತ ಎಲ್ಲರೂ ಹೇಳ್ತಾ ಇದ್ರು 325 ಆಯಿತು ಒಂದು ರೀತಿಯ ಚಾಣಕ್ಯ ಚಂದ್ರಗುಪ್ತ ರೂಪದಲ್ಲಿ ಅಮಿತ್ ಶಾ ಮತ್ತು ನರೇಂದ್ರ ಮೋದಿ ನಡೆಸ್ತಾ ಇದ್ದಾರೆ ತಂತ್ರಗಾರಿಕೆಯನ್ನು ದೊಡ್ಡ ಸಂಘಟನೆ ಅವ್ರ ಜೊತೆಗಿದೆ ಹಾಗಾಗಿ ಕರ್ನಾಟಕ ರಾಜ್ಯದಲ್ಲೂ ಕೂಡ ಆ ಚಾಣಕ್ಯ ಮತ್ತು ಚಂದ್ರಗುಪ್ತರ ತಂತ್ರಗಾರಿಕೆ ಯಶಸ್ವಿಯಾಗುತ್ತೆ ರಾಜ್ಯದಲ್ಲಿ ಬಿಜೆಪಿ ಸರ್ಕಾರ ಬರುತ್ತೆ ಇದು ಯಾವ ಅನುಮಾನವೂ ಇಲ್ಲ ಬಿಜೆಪಿ ಒಂದಾಗಿದ್ದಾವೆ ಕರ್ನಾಟಕ ರಾಜ್ಯದಲ್ಲಿ ಕಾಂಗ್ರೆಸ್ ಸರ್ಕಾರ ಇದ್ದರೂ ಕೂಡ ಒಟ್ಟಾದ ನಂತರ 28ರಲ್ಲಿ 17 ಲೋಕಸಭಾ ಸ್ಥಾನ ಗೆದ್ದಿವೆ ಅಲ್ಲ ನಾನು ಹೇಳ್ತಿರೋದಲ್ಲ ಅವ್ರು ಅನ್ಕೊಂಡ್ಬಿಟ್ಟಿದ್ದಾರೆ ಹಿಂದೆ ಒಕ್ಕಲಿಗರು ನಮಗೆ ಬರಲ್ಲ ಲಿಂಗಾಯತರು ನಮಗೆ ಬರಲ್ಲ ಹೆಂಗಾರ ಮಾಡಿ ಇವ್ರನ್ನ ಹೊಡಿಬೇಕು ಅವ್ರನ್ನ ಹೊಡಿಬೇಕು ಜಾತಿ ಜಾತಿ ಹೊಡೆದಾಕಿದ್ರೆ ಮತ್ತೆ ನಾನು ಮುಖ್ಯಮಂತ್ರಿ ಆಗ್ಬೋದು ಅಂತ ಭ್ರಮೆನಲ್ಲಿದ್ದಾರೆ
ಈ ಸುದ್ದಿಗೋಷ್ಠಿಯಲ್ಲಿ ವಿಧಾನ ಪರಿಷತ್ ಸದಸ್ಯ ಬಿಜಿ ಪಾಟೀಲ್, ಶಾಸಕ ದತ್ತಾತ್ರೇಯ ಪಾಟೀಲ್ ರೇವೂರ್, ಮುಖಂಡರಾದ ದೊಡ್ಡಪ್ಪಗೌಡ ಪಾಟೀಲ್ ನರಿಬೋಳ್, ಶಶಿಲ್ ನಮೋಶಿ, ಬಾಬುರಾವ್ ಚೌಹಾಣ್, ರಾಜ್ಕುಮಾರ್ ಪಾಟೀಲ್ ತೇಲ್ಕೂರ್, ವಾಲ್ಮೀಕಿ ನಾಯಕ್, ಬಸವರಾಜ್ ಇಂಗಿನ್ ಸೇರಿದಂತೆ ಇತರರು ಉಪಸ್ಥಿತರಿದ್ದರು. ತನ್ನ ಮನೆಗೆ ತಾನೇ ಕನ್ನ ಹಾಕಿದಾತ ಪೊಲೀಸರ ಅತಿಥಿಯಾಗಿದ್ದಾನೆ. ತನ್ನ ಮನೆಗೆ ತಾನೇ ಕನ್ನ ಹಾಕಿದ ಭೂಪನೊಬ್ಬ ಇದೀಗ ಪೊಲೀಸರ ಅತಿಥಿಯಾಗಿದ್ದಾನೆ. ಕಲಬುರಗಿ ನಗರದ ಜಗತ್ ಬಡಾವಣೆಯ ಮೈಲಾರಲಿಂಗೇಶ್ವರ ಗುಡಿಯ ಹತ್ತಿರದ ನಿವಾಸಿ ಧರ್ಮರಾಜ್ ತಂದೆ ಶಿವಪುತ್ರ ಗೊಬ್ಬರ್ ಎಂಬಾತನೇ ಸಿಕ್ಕಿ ಹಾಕಿಕೊಂಡಿರುವ ಭೂಪ. ಬಂಧಿತನಿಂದ 15,58,594 ಲಕ್ಷ ಮೌಲ್ಯದ 517.487 ಗ್ರಾಂ ಚಿನ್ನಾಭರಣ ವಶಪಡಿಸಿಕೊಳ್ಳಲಾಗಿದೆ ಎಂದು ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿ ಎನ್ ಶಶಿಕುಮಾರ್ ಅವರು ಸುದ್ದಿಗೋಷ್ಠಿಯಲ್ಲಿ ತಿಳಿಸಿದ್ದಾರೆ. ಕಳೆದ ಜುಲೈ ತಿಂಗಳ 24ನೇ ತಾರೀಕು ಬ್ರಹ್ಮಪುರ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ಜಗತ್ ಏರಿಯಾದಲ್ಲಿ ಒಂದು ಮನೆಯಲ್ಲಿ ಕಳ್ಳತನ ಆಗುತ್ತೆ. ಆ ಕಳ್ಳತನ ಆಗಿದ್ದು ಸುಮಾರು ಅರ್ಧ ಕೆಜಿಗೆ ಹೆಚ್ಚು ಚಿನ್ನಾಭರಣಗಳು ಕಳವಾಗಿದೆ ಅಂತ ನಮಗೊಂದು ಫಿರ್ಯಾದಿ ಬರುತ್ತೆ. ಪರಿಶೀಲನೆ ಮಾಡಿ ಸ್ಥಳಕ್ಕೆ ಭೇಟಿ ನೀಡಿ ಪರಿಶೀಲಿಸಿದಾಗ ಅದು ಸರ್ಕಲ್ ಏರಿಯಾದಲ್ಲಿದೆ, ಮೈಲಾರಲಿಂಗೇಶ್ವರ ದೇವಸ್ಥಾನ ಸರ್ಕಲಲ್ಲಿದೆ. ಆ ಸರ್ಕಲಲ್ಲಿ ಬೆಳಗ್ಗೆಯಿಂದ ಆಲ್ಮೋಸ್ಟ್ ರಾತ್ರಿ 10:30-11 ಗಂಟೆವರೆಗೂ ಅಲ್ಲಿ ಒಂದು ಟೈಲರ್ ಶಾಪ್ ಇದೆ. ಅಲ್ಲಿ ಜನ ಹೆಚ್ಚಿನ ಸಂಖ್ಯೆಯಲ್ಲಿ ಕುತ್ಕೊಂಡು ಇರುವಂಥದ್ದು ಎಲ್ಲ ಕಂಡು ಬಂತು. ಫಿರ್ಯಾದಿ ನೀಡಿದವನು ಧರ್ಮರಾಜ್ ಅಂತ, ಅಂದರೆ ಆ ಮನೆ ಮಗ ಏನಿದ್ದಾನೆ ಅವನು ಒಂದು ಫಿರ್ಯಾದಿಯನ್ನು ನೀಡಿದ್ದ. ನಾವು ಬೆಳಗ್ಗೆ ಸುಮಾರು 10:30 ಗಂಟೆಗೆ ತುಳಜಾಪುರಕ್ಕೆ ದೇವ ದರ್ಶನಕ್ಕೆ ಅಂತ ಹೋದ್ವಿ. ಬರೋಷ್ಟೊತ್ತಿಗೆ ಇದೊಂದು ಕಳ್ಳತನ ಆಗಿದೆ ಅಂತಂದು ಹೇಳಿದರು. ನಾವು ಎಲ್ಲ ತನಿಖಾ ಕ್ರಮಗಳನ್ನ ಜರುಗಿಸಿ ನಮ್ಮ ತನಿಖೆಯಲ್ಲಿ ಕಂಡು ಬಂದಿದ್ದು ಇಷ್ಟು ಜನ ಇರುವಂಥ ಪ್ರದೇಶದಲ್ಲಿ ಯಾವುದೇ ಒಂದು ಸದ್ದು ಗದ್ದಲ ಇಲ್ಲದ ರೀತಿಯಲ್ಲಿ ಮತ್ತು ರಾತ್ರಿ ಸುಮಾರು 10:30-11 ಗಂಟೆ ಒಳಗಡೆ ಅಲ್ಲಿ ಕೆಳಗಡೆ ಟೈಲರ್ ಶಾಪು ಇದ್ದಂಥ ಸಂದರ್ಭದಲ್ಲೂ ಕೂಡ ಯಾವ ರೀತಿ ಕಳ್ಳತನ ಆಗಲಿಕ್ಕೆ ಸಾಧ್ಯ ಅಂತಂದು ಮನೆಯಲ್ಲಿರೋರು ಯಾರಾದರೂ ಮಾಡಿರ್ಬೋದಾ ಅಂತಂದು ನಮಗೆ ಸ್ವಲ್ಪ ಸುಳಿವು ಸಿಕ್ತು. ಅದ್ರ ಮೇರೆಗೆ ಅವನ್ನ ಧರ್ಮರಾಜನ ವಶಕ್ಕೆ ತಗೊಂಡು ವಿಚಾರಣೆಗೆ ಒಳಪಡಿಸಿದಂಥ ಸಂದರ್ಭದಲ್ಲಿ ಅವನೇ ಈ ಒಂದು ಕೃತ್ಯವನ್ನು ಮಾಡುವಂಥದ್ದು ಒಪ್ಪಿಕೊಂಡಿರ್ತಾನೆ. ಇದರಲ್ಲಿ ಸುಮಾರು 0.5 ಕೆಜಿಗೂ ಹೆಚ್ಚು 15 ಲಕ್ಷ ಮೌಲ್ಯಕ್ಕಿಂತ ಹೆಚ್ಚು ಚಿನ್ನಾಭರಣಗಳನ್ನು ತನ್ನ ಹೆಂಡತಿ ಮತ್ತು ತನ್ನ ತಾಯಿ ಅವರ ವಶದಲ್ಲಿದ್ದಂಥದ್ದು, ಕೆಳಗಡೆ ಇವರು ಹೆಂಡತಿ ಮತ್ತು ಇಂಥ ಧರ್ಮರಾಜ್ ಇರ್ತಾರೆ, ಮೇಲೆ ಅವರ ತಂದೆ ತಾಯಿ ಇರ್ತಾರೆ. ಆ ಎರಡೂ ರೂಮ್ಗಳಲ್ಲಿ ಯಾರೋ ಫೋರ್ಸಿಬಲಿ ಬೀಗ ಹೊಡೆದು ಒಳಗಡೆ ಎಂಟ್ರಿ ಮಾಡಿದ್ದಾರೆ ಅನ್ನೋ ರೀತಿಯ ವಾತಾವರಣ ನಿರ್ಮಾಣ ಮಾಡಿ ಅಲ್ಲಿ ಒಳಗಡೆ ಬೀರು ಆಮೇಲೆ ಲಾಕರ್ ಏನಿದ್ದಾರೆ ಅದನ್ನೆಲ್ಲ ಫೋರ್ಸಿಬಲಿ ಓಪನ್ ಮಾಡಿದ್ದಾರೆ ಅನ್ನೋ ರೀತಿಯ ವಾತಾವರಣ ನಿರ್ಮಾಣ ಮಾಡಿ ಮತ್ತು ಬೀರಲ್ಲಿದ್ದಂಥ ಬಟ್ಟೆ ಬರೆಗಳು ಬೇರೆ ಎಲ್ಲ ಪಾತ್ರೆ ಸಾಮಾನುಗಳು ಎಲ್ಲ ಚೆಲ್ಲಾಪಿಲ್ಲಿಯಾಗಿ ಮಾಡಿ ಸುಮಾರು 15 ಲಕ್ಷಕ್ಕಿಂತ ಹೆಚ್ಚು ಮೌಲ್ಯದ ಚಿನ್ನಾಭರಣಗಳನ್ನು ಆ ಮನೆ ಮಗ ಅಂದರೆ ಫಿರ್ಯಾದಿದಾರನು ಇದರಲ್ಲಿ ಕಳ್ಳತನ ಮಾಡಿರುವಂಥದ್ದು ಕಂಡುಬಂತು. ಯಾಕೆ ಈ ಥರ ಮಾಡಿದ ಅನ್ನುವಂಥ ವಿಚಾರಣೆಗೊಳಪಡಿಸಿದಾಗ ಅವನು ಒಂದು ಲ್ಯಾಂಡ್ ತೊಗೊಳ್ಲಿಕ್ಕೆ ಇಷ್ಟಪಟ್ಟಿರ್ತಾನೆ. ಆ ಲ್ಯಾಂಡ್ ತೊಗೊಳ್ಲಿಕ್ಕೆ ಹಣ ಶಾರ್ಟೇಜ್ ಬಂದಿರುತ್ತೆ. ತಂದೆ ತಾಯಿಗಳಿಗೆ ಕೇಳಿದಂಥ ಸಂದರ್ಭದಲ್ಲಿ ಅವರು ಕೊಡಲಿಕ್ಕೆ ನಿರಾಕರಿಸಿರ್ತಾರೆ. ಗೊಡವೆ ಎಲ್ಲ ಇದಾವಲ್ಲ ಕೊಡಿ, ಅವನ್ನ ಗಿಡವಿ ಇಟ್ಟು ಅಥವಾ ಮಾರಿ ನಾನು ಒಂದು ಪ್ಲಾಟ್ ತೊಗೊಳ್ತೀನಿ ಅಂತ ಹೇಳಿದರೂ ಕೂಡ ಅವ್ರ ತಂದೆ ತಾಯಿ ಕೋಆಪ್ರೇಟ್ ಮಾಡಿರೋದಿಲ್ಲ. ಹಾಗಾಗಿ ತನ್ನ ಹೆಂಡತಿದು ಸೇರಿದಂತೆ ತಂದೆ ತಾಯಿ ಅವ್ರ ತಾಯಿ ಅವ್ರಿಗೆ ಸೇರಿದಂಥ ಎಲ್ಲ ಒಡವೆಗಳನ್ನ ಕದ್ದು ಮಾರಾಟ ಮಾಡಿ ಈ ಲ್ಯಾಂಡ್ ತೊಗೊಳೋಣ ಅನ್ನೋಂಥದ್ದು ಒಂದು. ಎರಡನೇದಾಗಿ ತನ್ನ ತಾಯಿ ಹತ್ರ ಇರುವಂಥ ಒಡವೆಗಳನ್ನ ಅವ್ರ ವಯಸ್ಸಾಗಿರೋದ್ರಿಂದ ನಂತರದಲ್ಲಿ ತನ್ನ ಸಹೋದರಿಯರಿಗೆ ಎಲ್ಲಿ ಕೊಟ್ಬಿಡ್ತಾಳೋ ಅಂತಂದು ಆ ಒಂದು ಸಹೋದರಿಗೆ ಹೋಗಬಾರ್ದು, ಅದು ಫುಲ್ ನನಗೆ ಬರಬೇಕು ಅನ್ನೋ ಕಾರಣಕ್ಕೆ ಎಲ್ಲ ಒಡವೆಯನ್ನು ಕಳುವು ಮಾಡಿದ್ದಾನೆ. ಮತ್ತು ಇದರಲ್ಲಿ ತುಳಜಾಪುರಕ್ಕೆ ಹೋಗುವಂಥ ಸಂದರ್ಭದಲ್ಲಿ ತಂದೆ ತಾಯಿ ಹೆಂಡತಿ ಇನ್ನು ಯಾರ್ಯಾರಿದ್ರು ಅವ್ರನ್ನೆಲ್ಲ ಒಂದು ಗಾಡೀಲಿ ಕಳಿಸ್ಬಿಟ್ಟು ಫಸ್ಟ್ ಅಡ್ವಾನ್ಸಾಗಿ ಕಳಿಸ್ಬಿಟ್ಟು ಇನ್ನ ನಂತರದಲ್ಲಿ ಬೆಳಗ್ಗೆ ಸುಮಾರು 12 ಗಂಟೆ ಸಮಯದಲ್ಲಿ ಸ್ವಂತ ಮನೆಗೆ ಅವನೇ ಕನ್ನ ಹಾಕೋ ರೀತಿಯಲ್ಲಿ ಮಾಡಿ ಎಲ್ಲ ಒಡವೆಗಳೆಲ್ಲ ಕದ್ದು ತನ್ನ ವಶದಲ್ಲೆಲ್ಲ ಬಚ್ಚಿಟ್ಕೊಂಡು ನಂತರದಲ್ಲಿ ತುಳಜಾಪುರಕ್ಕೆ ಹೋಗುವಂಥ ಸಂದರ್ಭದಲ್ಲಿ ಅಲ್ಲಿ ಜಾಯ್ನ್ ಆಗ್ತಾನೆ. ಅದಾದಮೇಲೆ ವಾಪಸ್ ಅವನು ಟೂ ವೀಲರಲ್ಲಿ ಹೋಗಿರ್ತಾನೆ. ಅವನು ಅಡ್ವಾನ್ಸಾಗಿ ವಾಪಸ್ ಬಂದು ತನ್ನ ಹೆಂಡತಿಗೆ ಮತ್ತು ತಾಯಿಗೆ ಫೋನ್ ಮಾಡಿಬಿಟ್ಟು ಈ ಥರ ಮನೆ ಕಳ್ಳತನ ಆಗಿದೆ ಅಂತಂದು ಸುಳ್ಳು ಹೇಳಿಬಿಟ್ಟು ಅವ್ರನ್ನ ಕರೆಸಿ ನಂತರದಲ್ಲಿ ನಮಗೂ ಮಾಹಿತಿ ನೀಡಿ ಪ್ರಕರಣವನ್ನು ದಾಖಲು ಮಾಡಿಕೊಂಡಿದ್ದಾರೆ.
ಡಿವೈಎಸ್ಪಿ ಜಾನ್ವಿ, ಅಪರ ಎಸ್ಪಿ ಜಯಪ್ರಕಾಶ್ ಅವರ ಮಾರ್ಗದರ್ಶನದಲ್ಲಿ ಪಿಐ ಯಾಳಗಿ, ಪಿಎಸ್ಐ ಸಂಜೀವ್ ಕುಮಾರ್, ಎಎಸ್ಐ ಸಲೀಮುದ್ದೀನ್, ಸಿಬ್ಬಂದಿಗಳಾದ ಪಂಡಿತ್, ಸುರೇಶ್, ವೆಂಕಟೇಶ್, ಕರಣ್ ಕುಮಾರ್, ಬಸವರಾಜ್ ಹಾಗೂ ಇತರರು ಆರೋಪಿಯನ್ನು ಬಂಧಿಸುವಲ್ಲಿ ಯಶಸ್ವಿಯಾಗಿದ್ದಾರೆ. ಪ್ರಕರಣ ಬ್ರಹ್ಮಪುರ ಠಾಣೆಯಲ್ಲಿ ದಾಖಲಾಗಿದೆ. ಸಾಧನೆ ಮಾಡಿದವರನ್ನು ಗೌರವಿಸುವುದು ಉತ್ತಮ ಸಂಸ್ಕೃತಿ ಎಂದು ಬಸವರಾಜ್ ದೇಶಮುಖ್ ಅವರು ಅಭಿಪ್ರಾಯ ವ್ಯಕ್ತಪಡಿಸಿದ್ದಾರೆ. ಅಪೇಕ್ಷಿಸಿದ ಕ್ಷೇತ್ರದಲ್ಲಿ ಗಣನೀಯ ಸಾಧನೆ ಮಾಡಿದವರನ್ನು ಗುರುತಿಸಿ ಗೌರವಿಸುವುದು ಉತ್ತಮ ಸಂಸ್ಕೃತಿಯ ಪ್ರತೀಕವೆಂದು ಶ್ರೀ ಶರಣಬಸವೇಶ್ವರ ವಿದ್ಯಾವರ್ಧಕ ಸಂಘದ ಕಾರ್ಯದರ್ಶಿಗಳಾದ ಬಸವರಾಜ್ ದೇಶಮುಖ್ರವರು ಅಭಿಪ್ರಾಯಪಟ್ಟಿದ್ದಾರೆ. ಶಾಂತಪ್ಪ ಪಾಟೀಲ್ ನರಿಬೋಳ್ ಪ್ರತಿಷ್ಠಾನವು ಪತ್ರಿಕಾ ಭವನದಲ್ಲಿ ಮಂಗಳವಾರ ಏರ್ಪಡಿಸಿದ್ದ ಶಾಂತಪ್ಪ ಪಾಟೀಲ್ ನರಿಬೋಳರ 4ನೇ ಪುಣ್ಯಸ್ಮರಣೆಯಲ್ಲಿ ಶಾಂತಶ್ರೀ ಪ್ರಶಸ್ತಿ ಪ್ರದಾನ ಸಮಾರಂಭ ಉದ್ಘಾಟಿಸಿ ಮಾತನಾಡಿದ ದೇಶಮುಖ್ರವರು, ಸೇವೆ ಮಾಡಿದವರಿಗೆ ಪ್ರತಿಯಾಗಿ ಸೇವೆ ಸಲ್ಲಿಸುವುದೇ ಸಾಧಕರಿಗೆ ಸಮಾಜ ತೋರುವ ಪ್ರೀತಿಯಾಗಿದೆ ಎಂದರು. ಬಹಳ ದೊಡ್ಡ ಒಳ್ಳೆಯ ಕೆಲಸ. ಯಾಕಂದ್ರೆ ಯಾರು ಕೆಲಸ ಮಾಡಿದಾರೆ ಗುರುತಿಸಿದ್ರೆ ಅವರು ಇನ್ನೂ ಹೆಚ್ಚಿನ ಒಂದು ಹೆಚ್ಚಿನ ಕೆಲಸ ಮಾಡೋಕ್ಕೆ ಆಸಕ್ತಿಯನ್ನು ಬರುತ್ತೆ ಅಂತ ಈ ಸಂದರ್ಭದಲ್ಲಿ ಹೇಳ್ತಾ. ಮತ್ತು ಈಗಿನ ಕಾಲದಲ್ಲಿ ಏನು MS ಪಾಟೀಲ್ ಮಾಡಿದ್ರೆ ಬಹಳ ಒಳ್ಳೆಯದು. ಯಾಕಂದ್ರೆ ತಂದೆ ಹೆಸರು ಮೇಲೆ ಮಾಡ್ತಾ ಇದ್ರು ಅಂದ್ರೆ ಸಾಮಾನ್ಯ ಅಲ್ಲ, ಇದು ಎಲ್ಲರೂ ಕೂಡಿ ಕಲಿಯುವಂತ ಕೆಲಸ. ಇಂಥದ್ದು ಸಮಾಜದಲ್ಲಿ ಯಾವ ಕೆಲಸ ಯಾರು ಗುರುತಿಸಿ ಮಾಡಿದ್ದಾರೆ ಅವ್ರಿಗೆ ಹೃದಯ ತುಂಬಪೂರ್ವಕವಾಗಿ ನಾವು ಧನ್ಯವಾದ ಹೇಳ್ತೇವೆ. ಯಾಕಂದ್ರೆ ಈಗಿನ ಸಂದರ್ಭದಲ್ಲಿ ಮಾಡುವುದು ಬಹಳ ಕಠಿಣ. ಅದರಲ್ಲಿ ಗುರುತಿಸಿ ಒಂದು ಕೆಲಸ ಮಾಡುತ್ತಿದ್ದರೆ ಒಳ್ಳೆಯದು. ಮತ್ತೊಮ್ಮೆ ಎಲ್ಲರಿಗೂ ಬಂದಂತ ಸಭೆಗೆ ಎಲ್ಲ ಬಂದಂತ ಎಲ್ಲರಿಗೂ ಮಹಾನವಾಗಿ ಎಲ್ಲರಿಗೂ ಧನ್ಯವಾದ ಹೇಳ್ತಾ ಎರಡು ಮಾತು ಮುಗಿಸ್ತಾರೆ. ಜೈ ಹಿಂದ್, ಜೈ ಕರ್ನಾಟಕ. ಶೇಖಾಪುರ ತಪೋವನದ ಮಠದ ಶ್ರೀ ಸಿದ್ದರಾಮ ಶಿವಾಚಾರ್ಯರು ಸಾನ್ನಿಧ್ಯ ವಹಿಸಿ ಹಿರಿಯ ಹೋರಾಟಗಾರರಾದ ಶ್ರೀ ಚಂದ್ರಶೇಖರ್ ಹಿರೇಮಠ ಮತ್ತು ಸಿಪಿಐ ಶಂಕರಗೌಡ ಪಾಟೀಲ್ ಅವರಿಗೆ ಶಾಂತಶ್ರೀ ಪ್ರಶಸ್ತಿ ಪ್ರದಾನ ಮಾಡಿ ಆಶೀರ್ವದಿಸಿದರು. ನಲ್ಲಿ ಪ್ರೌಢಶಾಲೆ ಪ್ರೌಢಶಾಲೆಯನ್ನು ಸಿವಿಲ್ ಇಂಜಿನಿಯರಿಂಗ್ ಅನ್ನು ಪಿಡಿಎ ಕಲಿಯುವರು. ವಿದ್ಯಾರ್ಥಿ ಜೀವನದಿಂದಲೇ ರಾಜಕೀಯ ಪ್ರವೇಶವನ್ನು ಮಾಡಿದಂಥವರು. ಕಾಂಗ್ರೆಸ್ ಯೂತ್ ವೈಸ್ ಪ್ರೆಸಿಡೆಂಟ್ ರಾಜ್ಯ ಮಟ್ಟದಲ್ಲಿ ಆಗಿ ಕನ್ವೀನರ್ ಸ್ಟೇಟ್ ಕಿಸಾನ್ ಕಾಂಗ್ರೆಸ್ನ ಪ್ರೆಸಿಡೆಂಟ್ ಆಗಿ ಹಾಗೂ ಗೌರ್ಮೆಂಟ್ ಆಫ್ ಇಂಡಿಯಾ ಫಿಲ್ಮ್ ಸೆನ್ಸರ್ ಮಂಡಳಿಯ ಅಧ್ಯಕ್ಷರು ಕೂಡ ಇವರು ಆಗಿದ್ದರು. ಅದೇ ರೀತಿಯಾಗಿ ಇಂಡಿಯನ್ ಏರ್ಲೈನ್ಸ್ ಹಾಗೂ AIR ಹಾಗೂ ಇತ್ಯಾದಿ ಅನೇಕ ಸಂಘಟನೆಗಳಿಗೆ ಸರ್ಕಾರಗಳಾಗಿ ಇವರು ಸಹಾಯವನ್ನು ನೀಡುತ್ತಿದ್ದಾರೆ. ಇವರ ಜೀವನದಲ್ಲಿ 23,000 ಜನರಿಗೆ ಸರ್ಕಾರಿ ನೌಕರಿನ ಅನಾವರಣ ಉಪವಾಸವನ್ನು ಮಾಡಿದಂತಹ 50,000 ಜನರಿಗೆ ಕನಿಷ್ಠ ವೇತನ ಭಾಗ್ಯವನ್ನು ಒದಗಿಸಿರುವಂತಹ ದಯಾಮಯಿ ಇವರಾಗಿದ್ದಾರೆ. ಅದೇ ರೀತಿಯಾಗಿ ಈಗ ಮದ್ಯ ಮುಕ್ತ ಅಳ ಎನ್ನುವಂತಹ ಹೋರಾಟವನ್ನು ಮಾಡುತ್ತಿದ್ದಾರೆ. ಈಗ 48 ವರ್ಷ ವಯಸ್ಸಾದರೂ ಅವರು ಈಗ ಈವರೆಗೂ ಮದುವೆ ಆಗಿಲ್ಲ. ಕಾರಣ ಏನಪ್ಪ ಅಂದ್ರೆ ಸಮಾಜ ಸೇವೆಯೇ ಅವರ ಎಲ್ಲಾ ಸಾಧನೆಗೂ ಮುಖ್ಯವಾಗಿರುವಂತಹ. ಹಿರಿಯ ಲೇಖಕಿ ಕಾವ್ಯಶ್ರೀ ಮಹಗಾಂವಕರ್ ಅವರು ಮಾತನಾಡಿ, ಮನುಷ್ಯ ಪ್ರೀತಿ ಮತ್ತು ಆಪ್ತತೆ ಮರೆಯುತ್ತಿರುವ ಇಂದಿನ ದಿನಗಳಲ್ಲಿ ಸಂಬಂಧದ ಬೆಸಿಗೆ ನಿಜವಾದ ಬದುಕು ಎಂದು ಭಾವಿಸಿದ್ದ ದಿವಂಗತ ಶಾಂತಪ್ಪ ಪಾಟೀಲ್ ನರಿಬೋಳ್ ನಡೆದಾಡುವ ಸಾಹಿತ್ಯ ರತ್ನವಾಗಿದ್ದರು ಎಂದು ಸ್ಮರಿಸಿದರು. ನೀವು ನಿಮ್ಮ ಒಬ್ಬ ಸ್ನೇಹಿತನ ಜೊತೆಯಲ್ಲಿ ಸಮಯ ಒಂದು ದಿನ ಇಡೀ ಕಳೆದ್ರೂ ಒಂದು ಕ್ಷಣದ ನಿಮಗೆ ಕಳೆದೋದಂಗೆ ಅನುಭವ ಆಗುತ್ತೆ. ನಿಮ್ಗೆಲ್ಲರೂ ಆಗಿರ್ಬೋದು. ಅದೇ ಒಬ್ಬ ಉನ್ನತವಾದ ವ್ಯಕ್ತಿ ಜೊತೆಯಲ್ಲಿ ಒಂದು 3 ನಿಮಿಷ ಕಳೆಯುತ್ತೀವಿ, ಆ 3 ನಿಮಿಷ ನಮ್ಮ ಬದುಕಿನಲ್ಲಿ ಬಹಳ ಸ್ಮರಣೀಯ ಕ್ಷಣಗಳಾಗ್ತವೆ. ನೋಡಿ, ಒಂದು ಕಡೆ ನೀವು ಬಹಳ ನಿಮ್ಗೆ ಬೇಡವಾದಂಥ ಸಂದರ್ಭ ಇರುತ್ತೆ, ಆ ವ್ಯಕ್ತಿ ಮೇಲೆ ನಿಮ್ಗೆ ಅಷ್ಟು ಆಸಕ್ತಿನೂ ಇರಲ್ಲ, ಆದರೂ ನೀವು ಅಲ್ಲಿ ಸಮಯ ಕಳಿಬೇಕಾಗುತ್ತೆ. ಅಂಥ ಸಂದರ್ಭದಲ್ಲಿ ಆ ಹೊತ್ತು ಬಹಳ ಭಾರ ಆಗುತ್ತೆ. ಹೀಗೆ ಸಮಯದ ಜೊತೆ ವ್ಯಕ್ತಿಯ ಜೊತೆ ನಮಗಿರುವ ಸಂಬಂಧ ಸೇರಿಕೊಂಡು ಅದರ ತಳಕ ಹಾಕಿದಾಗ ನಮಗೆ ಅದರಲ್ಲಿ ಸಂತೋಷ, ಬೇಸರ, ಜಿಗುಪ್ಸೆ, ಜಿಜ್ಞಾಸೆ ಇವೆಲ್ಲ ಹುಟ್ಟುತ್ತೆ. ಹಾಗೆ ಶಾಂತಪ್ಪ ಪಾಟೀಲ್ ನರಗೋಳ್ ಅವರ ಜೊತೆಯಲ್ಲಿ ನನ್ನದು ಬಹಳ ಅದ್ಭುತ ಅನುಭವ. ನಾವು ದಿನಗಟ್ಟಲೆ ಜೊತೆಯಲ್ಲಿ ಕೂತಿಲ್ಲ, ದಿನಗಟ್ಟಲೆ ಮಾತಾಡಿಲ್ಲ, ಆದ್ರೂ
ಅವರನ್ನ ನೆನಪು ಮಾಡ್ಕೊಂಡ್ರೆ ಏನೋ ಒಂಥರ ಉಲ್ಲಾಸ ಅನ್ಸುತ್ತೆ. ಪ್ರಶಸ್ತಿ ಪುರಸ್ಕೃತ ಸಿಪಿಐ ಶಂಕರಗೌಡ ಪಾಟೀಲ್ ಮಾತನಾಡಿ, ಈ ಪ್ರಶಸ್ತಿ ತಮಗೆ ಮತ್ತಷ್ಟು ಸಾಧನೆ ಮಾಡಲು ಪ್ರೇರೇಪಿಸಿದೆ ಎಂದು ಹೇಳಿದರು. ಚಂದ್ರಶೇಖರ್ ಹಿರೇಮಠ್, ಡಾಕ್ಟರ್ ಲಿಂಗರಾಜ್ ಶಾಸ್ತ್ರಿ, ಸುರೇಶ್ ಬಡಿಗೇರ್ ಸೇರಿದಂತೆ ಇತರರು ತಮ್ಮ ಅನಿಸಿಕೆಗಳನ್ನು ವ್ಯಕ್ತಪಡಿಸಿದರು. ಎಂಎಸ್ ಪಾಟೀಲ್ ನೈಭವರು ಆಯ್ಕೆ ಮಾಡಿದಂತ ಹೇಳಿದಾಗ ನನಗೆ ಅದೊಂಥರ ಅಂತರಾಂಗದಲ್ಲಿ ಖುಷಿ ಆಯಿತು. ಯಾಕಂತ ಹೇಳಿದ್ರೆ ಇಂದಿನ ಯುಗದಲ್ಲಿ ನಿಸ್ವಾರ್ಥತೆಯಿಂದ ಪ್ರಾಮಾಣಿಕತೆಯಿಂದ ತನ್ನಲ್ಲಿರುವಂಥ ಬೇಸಿಕ್ ಎಥಿಕ್ಸ್ಗೆ ಫಾಲೋ ಮಾಡಿ ಹೋರಾಟ ಜೀವನ ನಡೆಸುವಂಥ ಅಪರೂಪವಾದ ವ್ಯಕ್ತಿಗಳಲ್ಲಿ ನಮ್ಮ ಎಂ ಎಸ್ ಪಾಟೀಲ್ ನೌಕರರು ಅಂತ ಹೇಳಿಬಿಟ್ಟು ಅವ್ರ ತಂದೆಯ ಜೊತೆ ನಾನು ಚರ್ಚೆ ಮಾಡಿಲ್ಲ, ಅದನ್ನು ನೋಡಿದ್ದೀನಿ. ಅಂಥವರ ಪುತ್ರ ಅಂತ ಹೇಳೋಕೆ ನನಗೂ ಕೂಡ ಹೆಮ್ಮೆ ಅನ್ನಿಸ್ತದ. ಇವತ್ತು ತಂದೆ ತಾಯಿಗೆ ನೆನೆಯುವಂಥ ಯುವಕರು ಬಹಳ ಕಡಿಮೆ. ಅವರ ಹೆಸರಿನಲ್ಲಿ ನನಗೆ ಶಂಕರಗೌಡ ಅಂತವ್ರಿಗೆ ಆಯ್ಕೆ ಮಾಡಿ ಪ್ರಶಸ್ತಿ ಕೊಟ್ಟಿದ್ದಾರೆ ಅಂತ ಹೇಳಿದ್ರೆ ನಿಜವಾಗ್ಲೂ ಅವ್ರ ತಂದೆ ಪುಣ್ಯವಂತರು ಇಂಥ ಮಗನನ್ನು ಪಡೆಯಲಿಕ್ಕೆ ಅಂತೇಳಿ ಸಂದರ್ಭಕ್ಕೆ ಖುಷಿ. ಪ್ರತಿಷ್ಠಾನದ ಅಧ್ಯಕ್ಷ ಎಂ ಎಸ್ ಪಾಟೀಲ್ ನರಿಬೋರ್ಡ್ ಅಧ್ಯಕ್ಷತೆ ವಹಿಸಿದ್ದರು. ಜಿಲ್ಲಾ ಬಿಜೆಪಿ ಮಹಿಳಾ ಮೋರ್ಚಾ ಅಧ್ಯಕ್ಷೆ ದಿವ್ಯಾ ಹಾಗರ್ಗಿ, ಸದಾಶಿವ ಪಾಟೀಲ್ ನರಿಬೋರ್ಡ್, ಸಂಗಮೇಶ್ವರ್ ರೋಣದ್, ರವಿ ಪಾಟೀಲ್, ಬಸವರಾಜ್ ಬೊಮ್ಮನಳ್ಳಿ, ರಾಜಶೇಖರ್ ಬೊಮ್ಮನಳ್ಳಿ, ಗೌತಮ್ ಕೊಂಟಿ, ಸಂತೋಷ್ ಪಾಟೀಲ್, ಮಾಲತಿ ರೇಷ್ಮಿ, ಲಕ್ಷ್ಮೀ ಪಾಟೀಲ್, ಕಿರಣ್ ಪಾಟೀಲ್ ಸೇರಿದಂತೆ ಮತ್ತಿತರರು ಉಪಸ್ಥಿತರಿದ್ದರು. ನಾಗಲಿಂಗಯ್ಯ ಮಠಪತಿ ನಿರೂಪಿಸಿದರು. ಜೂನಿಯರ್ ರಾಜ್ಕುಮಾರ್ ಖ್ಯಾತಿಯ ಹೇಮಂತ್ ಕುಮಾರ್ ಮಾಲಗತ್ತಿಯವರು ಗೀತಮಾಲೆಯನ್ನು ಪ್ರಸ್ತುತಪಡಿಸಿದರು. ಸಿಎಸ್ ಮಾಲಿ ಪಾಟೀಲ್ ವಚನ ಪ್ರಾರ್ಥನೆ ಮಾಡಿದರು. ಗುಲ್ಬರ್ಗಾ ವಿಶ್ವವಿದ್ಯಾಲಯ ಕಲಬುರಗಿಯ 38ನೇ ಸಂಸ್ಥಾಪನಾ ದಿನಾಚರಣೆ ಅಂಗವಾಗಿ ಏರ್ಪಡಿಸಿದ ವಸ್ತು ಪ್ರದರ್ಶನದ ಕೊನೆಯ ದಿನವಾದ ಇಂದು ಹಲವು ಜನರು ವೀಕ್ಷಿಸಿದರು. ಗುಲ್ಬರ್ಗಾ ವಿಶ್ವವಿದ್ಯಾಲಯ ಕಲಬುರಗಿಯ 38ನೆಯ ಸಂಸ್ಥಾಪನಾ ದಿನಾಚರಣೆಯ ಅಂಗವಾಗಿ ಈ ಬಾರಿ ವಿಶೇಷವಾಗಿ ಸೆಪ್ಟೆಂಬರ್ 11ರಿಂದ 13ರವರೆಗೆ 3 ದಿನಗಳ ಕಾಲ ಹಮ್ಮಿಕೊಂಡಿರುವ ವಸ್ತು ಪ್ರದರ್ಶನವು 3ನೇ ದಿನವಾದ ಇಂದು ಕೂಡ ಅದ್ದೂರಿಯಾಗಿ ನೆರವೇರಿತು. ಗುಲ್ಬರ್ಗಾ ವಿಶ್ವವಿದ್ಯಾಲಯ ಕಲಬುರಗಿಯ ಸಮಾಜ ವಿಜ್ಞಾನಗಳ ಭವನ, ಡಾಕ್ಟರ್ ಅಂಬೇಡ್ಕರ್ ಭವನ, ಅರ್ಥಶಾಸ್ತ್ರ ಅಧ್ಯಯನ ಹಾಗೂ ಸಂಶೋಧನಾ ವಿಭಾಗ ಸೇರಿದಂತೆ ಇತರೆ ಹಲವಾರು ವಿಭಾಗಗಳಲ್ಲಿ ವಿಶ್ವವಿದ್ಯಾಲಯದ ವಿದ್ಯಾರ್ಥಿಗಳು ಅತಿ ಉತ್ಸಾಹದಿಂದ ಈ ವಸ್ತು ಪ್ರದರ್ಶನದಲ್ಲಿ ಪಾಲ್ಗೊಂಡಿದ್ದರು. ಸಮಾಜ ಕಾರ್ಯ ಅಧ್ಯಯನ ಹಾಗೂ ಸಂಶೋಧನಾ ವಿಭಾಗದಲ್ಲಿ ಎಕ್ಸಿಬಿಷನ್ ಅಲ್ಲಿ ಎಲ್ಲ ರೀತಿಯಾದಂಥ ಆರ್ಥಿಕವಾಗಿ, ರಾಜಕೀಯವಾಗಿ, ಸಾಂಸ್ಕೃತಿಕವಾಗಿ, ಸಾಮಾಜಿಕವಾಗಿ, ಧಾರ್ಮಿಕವಾಗಿ ಎಲ್ಲ ವಿಷಯದ ಬಗ್ಗೆ ನಾವು ಎಕ್ಸಿಬಿಷನ್ನಲ್ಲಿ ವಸ್ತು ಪ್ರದರ್ಶನವನ್ನು ಇಟ್ಟಿದ್ದೇವೆ. ಸಮಾಜದಲ್ಲಿರುವಂಥ ಅನೇಕ ಸಮಸ್ಯೆಗಳನ್ನು ಕುರಿತು ಜನರಿಗೆ ಜಾಗೃತಿ ಮೂಡಿಸುವ ದೃಷ್ಟಿಕೋನದಿಂದ ನಾವು ಅನೇಕ ನಮ್ಮ ಸ್ಪೆಷಲೈಸೇಷನ್ಗೆ ಅನುಗುಣವಾಗಿ ವೈದ್ಯಕೀಯ ಸಮಾಜ ಕಾರ್ಯ ಮತ್ತು ಮನೋವೈಜ್ಞಾನಿಕ ಸಮಾಜ ಕಾರ್ಯದಲ್ಲಿ ಯಾವ ರೀತಿಯಾಗಿ ಕೆಲಸ ಮಾಡ್ಬೋದು ಅನ್ನೋ ಕೆಲವೊಂದು ಮಾದರಿಗಳನ್ನು, ಮಾನಸಿಕ ಆಸ್ಪತ್ರೆ ಇರ್ಬೋದು, ಜಿಲ್ಲಾ ಆಸ್ಪತ್ರೆಯಲ್ಲಿ ಆಪ್ತ ಸಮಾಲೋಚಕರಾಗಿ ಯಾವ ರೀತಿ ಕೆಲಸ ಮಾಡ್ಬೋದು, ಅಲ್ಲಿ ಸಮಾಜ ಕಾರ್ಯಕರ್ತರ ಪಾತ್ರ ಏನು ಅನ್ನುವಂಥದ್ದು, ಮತ್ತು ಕಾರ್ಖಾನೆಗಳಲ್ಲಿ ಕಾರ್ಮಿಕ ಕಲ್ಯಾಣ ಅಧಿಕಾರಿಯಾಗಿ ಮತ್ತು ಮಾನವ ಸಂಪನ್ಮೂಲ ಅಧಿಕಾರಿಯಾಗಿ ಯಾವ ರೀತಿ ಕಾರ್ಯವನ್ನು ನಿರ್ವಹಿಸುವಂಥ ಪಾತ್ರವನ್ನು ನಿರ್ವಹಿಸ್ತೀವಿ ಅನ್ನುವಂಥದ್ದು. ಕೃಷಿ ಕ್ಷೇತ್ರದಲ್ಲಿ ಅನೇಕ ರೀತಿಯ ರೈತರು ಆತ್ಮಹತ್ಯೆ ಮಾಡ್ಕೊಳ್ತಿದ್ದಾರೆ, ಬೆಳೆ ನಷ್ಟ ಆಗ್ತಾಯಿದೆ ಅನ್ನುವಂಥ ಒಂದು ಸಮಸ್ಯೆ ಇರುತ್ತೆ. ಅಂಥವ್ರಿಗೆ ಯಾವ ರೀತಿಯಾಗಿರ್ತಕ್ಕಂಥ ವೈಜ್ಞಾನಿಕ ಪದ್ಧತಿಯನ್ನು ಅಳವಡಿಸಿಕೊಂಡು ಕೃಷಿಯನ್ನು ಅಭಿವೃದ್ಧಿಪಡಿಸ್ಬೋದು ಅನ್ನುವಂಥದ್ದು ಇರ್ಬೋದು. ಅದೇ ರೀತಿ ಮಹಿಳಾ ಮತ್ತು ಮಕ್ಕಳ ಒಂದು ಕ್ಷೇತ್ರದಲ್ಲಿ ಮಹಿಳೆಯರ ಮೇಲೆ ಆಗ್ತಕ್ಕಂಥ ದೌರ್ಜನ್ಯಗಳನ್ನು ತಡೆಗಟ್ಟಲಿಕ್ಕೆ ಯಾವ ರೀತಿ ಕ್ರಮಗಳನ್ನು ಕೈಗೊಳ್ಳಬಹುದು, ಮಕ್ಕಳ ಹಕ್ಕುಗಳ ಬಗ್ಗೆ ಜಾಗೃತಿಯನ್ನು ಮೂಡಿಸುವಂಥದ್ದು, ಅನೇಕ ರೀತಿಯ ಚಟುವಟಿಕೆಗಳನ್ನು ನಮ್ಮ ವಿದ್ಯಾರ್ಥಿಗಳು ಸೊ ಈ ಒಂದು ವಿಶ್ವವಿದ್ಯಾಲಯ ಸಂಸ್ಥಾಪನಾ ದಿನಾಚರಣೆ ಅಂಗವಾಗಿ ನಾವು ವಸ್ತು ಪ್ರದರ್ಶನವನ್ನು ಏರ್ಪಡಿಸಿದ್ದೇವೆ. ಹೈದರಾಬಾದ್ ಕರ್ನಾಟಕ ಅಂದ ಕೂಡಲೇ ಗುಲ್ಬರ್ಗ ಬಂದಾಗ ಗುಲ್ಬರ್ಗ ಕೋಟೆ, ಖಜ ಬಂದನವಾಸ ದರ್ಗಾ, ಆಮೇಲೆ ಶರಣ ಬಸವರ ಟೆಂಪಲ್ ಅಂತ ಅಂತಾರೆ. ಬೀದರ್ಗೆ ಹೋದಾಗ ಬೀದರ್ ಕೋಟೆ, ನರಸಿಂಹಚರಣಿ ಅಂತಾರೆ, ಗುರುದ್ವಾರ ಅಂತಾರೆ, ಆಮ್ಯಾಗ ಇನ್ನೂ ಕೆಲವೊಂದು ಟೆಂಪಲ್ಸ್ ಅವ್ರ ಬಗ್ಗೆನೇ ಮಾತಾಡ್ತಾರೆ. ಆದರೆ ಇಲ್ಲಿ ನಾವೇನು ಮಾಡಿ ಅಂತಂದರೆ ಈ ಪ್ರದೇಶದಲ್ಲಿ ಮುಖ್ಯವಾಗಿ ಗುಲ್ಬರ್ಗ, ಬೀದರ್ ಮತ್ತು ರಾಯಚೂರು ಪ್ರದೇಶದಲ್ಲಿ ಕೆಲವೊಂದು ದೇವಾಲಯಗಳು ESI-ನಿಂದ ಅಂದರೆ ಆರ್ಕಿಯಾಲಜಿಕಲ್ ಸರ್ವೆ ಆಫ್ ಇಂಡಿಯಾದಿಂದ ಯಾವುದು ಎಲ್ಲೂ ಬೆಳಕಿ ಬರಲಾರಂಥ ಅನ್ನೋಟಿಸ್ಡ್ ಮಾನ್ಯುಮೆಂಟ್ಸ್ ಏನಿದ್ದಾವೆ. ಸುಮಾರು ರಾಷ್ಟ್ರಕೂಟರು, ಕಲ್ಯಾಣಿ ಚಾಲುಕ್ಯರು ಮತ್ತು ಬಹಮನಿ ಬರೀದಶಾಹಿಗಳ ಕಾಲದಲ್ಲಿ ಆದಂಥ ಕಟ್ಟಡಗಳು, ದೇವಾಲಯಗಳು ಮತ್ತು ಮಸೀದಿಗಳನ್ನು ನಾವು ಬೆಳಕಿ ತರಲಿಕ್ಕೆ ಪ್ರಯತ್ನ ಪಡ್ತಿದ್ದೀವಿ. ಈ ಮಾನ್ಯುಮೆಂಟ್ಸ್ ಏನಿದ್ದಾವೆ ಟೋಟಲಿ ಯಾವ ಪುಸ್ತಕಗಳಲ್ಲಿ ಕವರ್ ಆಗಿಲ್ಲ, ಕೆಲವೊಂದಷ್ಟೇ ಇಂಟರ್ನೆಟಲ್ಲಿ ಇಲ್ಲಿ ಹಾಕಿದ್ದಾರೆ. ಬಟ್ ಏನಿದ್ದಾವೆ ಕೆಲವೊಂದು ದೇವಾಲಯಗಳಂತೂ ಜನರು ಅದ್ರ ಮೇಲೆ ಸಗಣಿ ಬಡಿದು ಕೂಳು ಬಡಿದು ಮಾಡ್ತಿದ್ದಾರೆ, ಕೆಲವರು ಟಾಯ್ಲೆಟ್ ಬೇಡ ಲ್ಯಾಟ್ರಿನ್ಗೂ ಯೂಸ್ ಮಾಡ್ತಿದ್ದಾರೆ. ಅಂಥ ದೇವಾಲಯಗಳನ್ನು ನಾವು ಇಲ್ಲಿ ಕವರ್ ಮಾಡಿ ಆರ್ಕಿಯಾಲಜಿಕಲ್ ಸರ್ವೆ ಆಫ್ ಇಂಡಿಯಾ ಸ್ವಲ್ಪ ಕಣ್ಣು ತೆರೆಸ್ಬೇಕನ್ನೋ ಅನ್ನೋಂಥ ಒಂದೊಂದು ಪ್ರಯತ್ನ ಇಲ್ಲಿ ಪಟ್ಟಿದ್ದೀವಿ. ನಮ್ಮ ಟಾಪಿಕ್ ಅಂದ್ರೆ ಇ ಪೇಮೆಂಟ್.
ಸರ್ ಈ ಪೇಮೆಂಟ್ ಅಪ್ಪ ಅಂದ್ರೆ ಇದೊಂದು ಆನ್ಲೈನ್ ಶಾಪಿಂಗ್ ಸರ್ ಇಲ್ಲಿ ಸರ್ ಇವ ಪ್ರತಿಯೊಂದು ಕೂಡ ಆನ್ಲೈನ್ ಮುಖಾಂತರ ರಿಚಾರ್ಜ್ ಮಾಡಬಹುದು ಅಂದ್ರೆ ಇವರ ಯಾವುದೇ ಒಂದು ಐಟಿ ಬಿಲ್ ಕಟ್ಟಬಹುದು ಮತ್ತೆ ಇವಾಗ ಮತ್ತೆ ಪ್ರತಿಯೊಂದು ಮೂವಿ ಶೋ ಬುಕ್ ಮಾಡಬಹುದು ಅಂದ್ರೆ ಇವಾಗ ಸರ್ ಪೇಟಿಎಂ ಇದೆ ಭೀಮ್ ಆಪ್ ಇದೆ ಇವರ ಮುಖಾಂತರ ರಿಚಾರ್ಜ್ ಮಾಡಬಹುದು ಅಂದ್ರೆ ಎಲ್ಲ ಕೂಡ ಸರ್ ಕುಂತಲೇ ನಾವು ಪ್ರತಿಯೊಂದು ಕೆಲಸನ ಕುಂತಲೇ ಮಾಡಬಹುದು ಸರ್ ಎಷ್ಟು ಒಂದು ಸ್ವೀಟ್ ಒಂದು ಸರ್ ಉದ್ದೇಶ ಸರ್ ಈ ಪೇಮೆಂಟ್ ಉದ್ದೇಶ वेलकम टू मेक इन इंडिया सिंह या मेक इन इंडिया का वो सिंबल तक इन नम राष्ट्रीय लाँचन रही बल ऐकते सूचस्त सिंह यहाँ रीति तन दापुगाल हाकत मुंदे सद अदे रीति ना भारत आर्थिकत मुंदे सकूर उद्देश्य अदे रीतल सिंहदा चक्र का चक्र बंद कहबाद यह चक्र या बंद चक्र यू निरंतर यहाँ चलस्तिरतव अदे रीति नम वो भारत आर्थिकत ये वो निरंतर नड़ी उद्देश्य आगे तो वारे मेक इन इंडिया वो युवजन वो विकास साधे ಈ ವಸ್ತು ಪ್ರದರ್ಶನದ ಕೊನೆಯ ದಿನವಾದ ಇಂದು ವಿಶೇಷ ಆಕರ್ಷಣೆಯಾಗಿ ಶ್ವಾನಗಳ ಪ್ರದರ್ಶನ ಮತ್ತು ಸ್ಪರ್ಧೆಯನ್ನು ಕೂಡ ಏರ್ಪಡಿಸಲಾಗಿತ್ತು ಸ್ಪರ್ಧೆಯಲ್ಲಿ ಜರ್ಮನ್ ಶೆಫರ್ಡ್ ಪಮೇರಿಯನ್ ಬಿಯರ್ಡ್ ಪೂಲ್ ಸೇರಿದಂತೆ ಇತರೆ ಅನೇಕ ಪ್ರಜಾತಿಯ ಶ್ವಾನಗಳನ್ನು ಪ್ರದರ್ಶನಕ್ಕೆ ಇಡಲಾಗಿತ್ತು ಈ ಬ್ರೀಡ್ ಓನರ್ ರಾಜೇಂದ್ರ ಸೀನೂರ್ ಅಂತ ಈ ಕೆಬಿ ಅಲ್ಲಿ ಆಫೀಸರ್ ಆಗಿದ್ದಾರೆ ಅವರು ಮನೆಯಲ್ಲಿ ಜರ್ಮನ್ ಶೆಫರ್ಡ್ ಮೇಲ್ ಮತ್ತು ಫೀಮೇಲ್ ಸಾಕೊಂಡಿದ್ದಾರೆ ಬಸವನಗರದಲ್ಲಿ ಹಾಗಾಗಿ ಮನೆಯಲ್ಲಿ ತುಂಬಾ ಮೇಂಟೆನೆನ್ಸ್ ಇಟ್ಕೊಂಡು ತಳಿ ಅಭಿವೃದ್ಧಿಯನ್ನ ಗುಲ್ಬರ್ಗಾದಲ್ಲಿ ಮಾಡ್ತಾ ಇದ್ದಾರೆ ಒಳ್ಳೆ ಒಳ್ಳೆ ತಳಿಗಳನ್ನು ಕೊಟ್ಟಿದ್ದಾರೆ ನಾನು ಇವತ್ತು ಇಲ್ಲಿ ಕಾಂಪಿಟಿಷನ್ ಅಲ್ಲಿ ಜರ್ಮನ್ ಶೆಫರ್ಡ್ ತಂದಿದ್ದೀನಿ ಇದು हद्ल मन तुम साफ्ट आगे हो जन के यारीगू एंट्री मोड़ी अरे मत कॉडी लैंग्वेज अंत भा जल्दी तक भा साफ नन ब्रीड भाई इष्ट ना ब्रीड हेसर बंदू बियर्ड कुली अंत सो इधर स्पेशालिटी ऐनप अरे नाई मुखद मेल कूदल बरत मुखद केगू कूदल बरत हेगा मनुष्य गड्ढा बरतल आ रीतिया गड्ढ ब्रीडी बरत सो हाँ फुल हेसरे बियर्ड कुली अंतर ಇದರದ ಸ್ಪೆಷಾಲಿಟಿ ಅಂತಂದ್ರೆ ಇದು ಆಸ್ ಅ ಪೆಟ್ ಆಗಿ ಯೂಸ್ ಆಗ್ತದೆ ಲೈಕ್ ಹೋಮ್ ಯೂಸಿಂಗ್ ಆಗಲಿ ಹುಡುಗರಿಗೆ ಆಗಲಿ ಆಮೇಲೆ ಹೈಲಿ ಇಂಟೆಲಿಜೆಂಟ್ ಬ್ರೀಡ್ ವರ್ಲ್ಡ್ಸ್ ಫಸ್ಟ್ ಇಂಟೆಲಿಜೆಂಟ್ ಬ್ರೀಡ್ ಅಲ್ಲಿ ಬಾರ್ಡರ್ ಕುಲಿ ಅಂತ ಬರ್ತದೆ ಅದರದ ನೆಕ್ಸ್ಟ್ ಅಲ್ಲಿ ಆ ಸ್ಪೀಸೀಸ್ ಅಲ್ಲಿ ಬರುವಂತ ಇನ್ನೊಂದು ಬ್ರೀಡ್ ಅಪ್ಪ ಅಂತಂದ್ರೆ ಇದು ಬಿಯರ್ಡ್ ಕುಲಿ ಅಂತ ಹೇಳಿ 20 ವರ್ಷ ಆಯ್ತು ನಾನು ಸಲುವಿ ಕಬುದರ ಕೋಳಿ ಗಿಣಿ ನಾಯಿ ಈ ಎಮ್ಮಿ ಎಲ್ಲ ಎ ಟು ಜೆಡ್ ಎಲ್ಲ ಪ್ರಾಣಿಗಳು ಸಲುವಿನ್ರಿ ಮಲ ಲವ್ ಬರ್ಡ್ಸ್ ಈ ನವಿಲು ದೂರಿ ನವಿಲು ಎಲ್ಲ ತೆಗೆದು ಬಿಟ್ಟು ಬಿಟ್ಟು ಬಿಟ್ಟಿವ್ರಿ ಪ್ರಾಣಿ ಸಲು ಬಡದಂದ್ರು ಅದಕ್ಕೆ ಬಿಟ್ಟು ಬಿಟ್ಟಿವ್ರಿ ಈಗೇನದ ಮನೆ ಲವ್ ಬರ್ಡ್ಸ್ ಅವರಿ ಮಲ ಅವರಿ ನಾಯಿ ಅವರಿ ಕಬೂತರ್ ಮಾರಾಟ ಮಾಡಿದ್ರೆ ಕೈಸಿನ ಬಿ ಸಲುವಿನ್ರಿ ನಾಯಿಗಳು ಕೈಸಲಿನ ಸಲುವಿನ್ರಿ ಈಗೇಂದ್ರೆ ಬಿಸಿನೆಸ್ ಮಾಡ್ತೀನಿ ನಾಯಿದ್ರೆ ಕ್ಯಾಮೆರಾ ಪರ್ಸನ್ ಶೇಖ್ ಬಾಬಾ ಜೊತೆ ಆರ್ ಜೆ ಮಂಜು ಹಿರೋಳಿ ಸುದ್ದಿ ಸಮಯ ಕಲಬುರಗಿ ಇವತ್ತಿನ ನಮ್ಮ ಸುದ್ದಿ ಸಮಯ ಸ್ಥಳೀಯ ಸುದ್ದಿಗಳಿಗಾಗಿ ನೋಡ್ತಾ ಇರಿ ಸುದ್ದಿ ಸಮಯ
ಮಾಡಿದ್ದಾರೆ.